ನಮಸ್ತೆ ವೀಕ್ಷಕರೇ ನಮ್ಮ ಅಡುಗೆಗೆ ಸ್ವಾಗತ ನಾನಿವತ್ತು ಹಸಿರು ಮೆಣಸಿನ್ಕಾಯಿ ಗೊಜ್ಜು ಮಾಡ್ತಿದ್ದೀನಿ ತುಂಬಾ ಸ್ಪೈಸಿಯಾಗಿರುತ್ತೆ ಖಾರ ಪ್ರಿಯರಿಗಂತೂ ಸಖತ್ತು ಇಷ್ಟ ಆಗುತ್ತೆ ತುಂಬ ಸ್ಪೈಸಿಯಾಗಿ ಟೇಸ್ಟಿಯಾಗಿರುತ್ತೆ ಹಾಗೆ ಒಂದು ಐದು ನಿಮಿಷದಲ್ಲೇ ನೀವು ಬೇಗ ಮಾಡ್ಕೊಬೋದು ತುಂಬ ಕ್ವಿಕ್ಕಾಗಿ ಮಾಡ್ಕೊಬೋದು ಇದನ್ನು ರೊಟ್ಟಿಗೆ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರ ಬನ್ನಿ ಫ್ರೆಂಡ್ಸ್ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಮೊದಲಿಗೆ ನಾನು ಒಂದು ಮೂರು ಟೊಮೆಟೊ ಸಣ್ಣ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಅಡುಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದು ಬೌಲ್ ಹಸಿರು ಮೆಣ್ಸಿಕಾಯಿ ಅಂದರೆ ಒಂದು ಹತ್ತರಿಂದ ಹದಿನೈದು ಹಸಿರು ಮೆಣ್ಸಿಕಾಯಿ ರೀತಿ ಎರಡು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಸೀಳ್ಕೊಂಡಿಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಕರಿಯೋದು ಎಣ್ಣೆ ಹಾಗೆ ಸಾಸಿವೆ ಉಪ್ಪು ಕರಿಬೇವು ನೋಡಿ ಮೊದಲಿಗೆ ಹಸಿರು ಮೆಣ್ಸಿಕಾಯಿ ಈ ರೀತಿಯೇ ಕಟ್ ಮಾಡ್ಕೋಬೇಕು ನೀವು ಸೀಳ್ಕೊಬಾರ್ದು ಪ್ರೆಸ್ ಮಾಡಿದ್ರೆ ಅದು ಒಳಗಡೆ ಅಂತ ಸ್ಪೈಸಿಯಾಗಿರುವಂಥ ಜ್ಯೂಸಿ ಹೊರಗಡೆ ಬರಬೇಕು ಆ ರೀತಿ ಇರಬೇಕು ನೆನ್ಪಿಟ್ಟು ನೋಡಿ ಮೊದಲಿಗೆ ನಾನು ಪ್ಯಾನ್ ಬಿಸಿಟ್ಟು ಅದಕ್ಕೆ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಹಾಕಿದ ನಂತರ ಅದಕ್ಕೆ ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಚಿಟಪಟ ಅಂತ ಸಿಡಿದ ನಂತರ ನಾನು ಜಜ್ಜಿರುವಂಥ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ತುಂಬ ಜಾಸ್ತಿ ಜಜ್ಜೋದಕ್ಕೆ ಹೋಗ್ಬಾರ್ದು ಲೈಟಾಗಿ ಜಜ್ಕೊಳ್ಳಿ ಸಾಕು ಬೆಳ್ಳುಳ್ಳಿನ ಅಷ್ಟೇ ತುಂಬ ರೋಸ್ಟ್ ಮಾಡೋದಕ್ಕೆ ಹೋಗ್ಬೋದು ಕಲರ್ ಚೇಂಜ್ ಆಗೋವರೆಗೂ ನೀವು ರೋಸ್ಟ್ ಮಾಡಬಾರ್ದು ಸ್ವಲ್ಪ ಲೈಟಾಗಿ ಹಸಿ ವಾಸನೆ ಫ್ಲೇವರ್ ಬರೋ ತನಕ ಇಟ್ಟಿಗೆ ನೀವು ಫ್ರೈ ಮಾಡ್ಕೊಳ್ಳಿ ಅಂದರೆ ವಾಸನೆ ಆಗಬೇಕು ಅದ್ರ ಫ್ಲೇವರ್ ಬರಬೇಕಷ್ಟೇ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಹಸಿರು ಮೆಣ್ಸಿಕಾಯಿ ಹಾಕ್ಕೊಳ್ತಾ ಇದ್ದೀನಿ ಕೆಲವರು ಹಸಿಮೆಣ್ಸಿಕಾಯನ್ನ ಡ್ರೈಯಾಗೆ ಫ್ರೈ ಮಾಡಿ ಅದಾದ ನಂತರ ನೀವು ಈ ರೀತಿ ಎಣ್ಣೆಗೆ ಹಾಕ್ಕೋತಾರೆ ನಾನು ಡೈರೆಕ್ಟಾಗಿ ಎಣ್ಣೆಗೆ ಇದ್ದೀನಿ ಯಾಕೆಂದರೆ ಡ್ರೈಯಾಗೆ ನೀವು ಫ್ರೈ ಮಾಡೋದ್ರಿಂದ ಘಾಟ್ ತುಂಬಾ ಬರುತ್ತೆ ಆದ್ದರಿಂದ ನಾನು ಎಣ್ಣೆಗೆ ಡೈರೆಕ್ಟ್ ಇದ್ದೀನಿ ಹಸಿರು ಕಾಯಿ ಹಾಕಿದ ನಂತರ ಅದಕ್ಕೆ ಕರಿಬೇವು ಹಾಗೆ ಉಪ್ಪು ಉಪ್ಪು ನಿಮಗೆ ಎಷ್ಟು ಬೇಕು ಈ ಹಸಿರು ಮೆಣಸಿನಕಾಯಿ ಗೊಜ್ಜಿಗೆ ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೀವು ಕಡಿಮೆ ಸಮಯದಲ್ಲೂ ಕೂಡ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ನೀಟಾಗಿ ಫ್ರೈ ಆದ ನಂತರ ನಾನು ಟೊಮೆಟೊ ಹಾಕೊಳ್ತಾ ಇದ್ದೀನಿ ನೀವು ಟೊಮೆಟೊ ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗ್ಬಾರ್ದು ಹಸಿರು ಮೆಣಸಿಕ ಸ್ವಲ್ಪ ಜಾಸ್ತಿ ಇರಬೇಕು ಟೊಮೊಟೊಗಿಂತ ನೋಡಿ ಸ್ವಲ್ಪ ಹೊತ್ತು ನಾವು ಈ ರೀತಿ ಮುಚ್ಚಿಡೋಣ ಟೊಮೊಟೊ ಹಾಕಿದ ನಂತರ ಸ್ವಲ್ಪ ಸಾಫ್ಟಾಗಿ ಬೇಯುತ್ತೆ ಸಾಫ್ಟ್ ಆಗಬೇಕು ಹಾಗೆ ಹಸಿರು ಮೆಣಸಿಕ ಕೂಡ ಸಾಫ್ಟ್ ಆಗಬೇಕು ನೀವು ಇದಕ್ಕೆ ಯಾವುದೇ ರೀತಿಯಂಥ ಗರಂ ಮಸಾಲ ಅಚ್ಚಕಾರದ ಪುಡಿ ಧನಿಯಾ ಪುಡಿ ಯಾವ ಸ್ಪೈಸಸ್ಸು ಕೂಡ ಹಾಕೋದಿಕ್ಕೂಬೇಡಿ ನೀಟಾಗಿ ಮಿಕ್ಸ್ ಮಾಡಿ ನಂತರ ನಾನು ಮತ್ತೆ ಇದ್ದೀನಿ ನೋಡಿ ನೀಟಾಗಿ ಫ್ರೈ ಆಗಿದೆ ಇಷ್ಟು ಫ್ರೈ ಆದರೆ ಸಾಕು ಎಲ್ಲ ಸಾಫ್ಟಾಗಿ ಬೆಂದಿ ಟೊಮೆಟೊ ಕೂಡ ನೀಟಾಗಿ ಸಾಫ್ಟಾಗಿ ನಾನು ನಾನಿವಾಗ ಒಂದು ಬೌಲ್ಗೆ ಸರ್ವ್ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಖಂಡಿತ ಅದ್ಭುತವಾಗಿರುತ್ತೆ ರೆಸಿಪಿ ಹಸಿಮೆಣ್ಸಿನ್ಕಾಯಿ ಗೊಜ್ಜು ನೀವು ಟೊಮೊಟೊ ಗೊಜ್ಜು ಯಾವ ರೀತಿ ತಿಂತೀರೋ ಅದಕ್ಕಿಂತ ವಿಭಿನ್ನವಾಗಿರುತ್ತೆ ಹಾಗೆ ಸ್ಪೈಸಿಯಾಗಿರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ನೀವು ರೊಟ್ಟಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿಗೆಲ್ಲ ಕಾಂಬಿನೇಷನ್ ತಿನ್ನಿ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಹಸಿರು ಮೆಣಸಿಗೆ ಗೊಜ್ಜು ಮಾಡೋದು ಹೇಗೆ ಅಂತ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೆ ಕಮೆಂಟ್ ಮಾಡಿ